ಎಕ್ಸ್ಕ್ಲೂಸಿವ್ ಅಂದ್ರೆ ಇದು, ಇದಕ್ಕೆ ಎಕ್ಸ್ಕ್ಲೂಸಿವ್ ಅಂತಾರೆ. ಎಕ್ಸ್ಕ್ಲೂಸಿವ್ ನ ವ್ಯಾಖ್ಯಾನವನ್ನ ಕನ್ನಡ ಮಾಧ್ಯಮ ಕೇಳ್ತಾ ಇದೆ ಸುವರ್ಣ ನ್ಯೂಸ್. 8 ಕೋಟಿ ರೂಪಾಯಿ ಹರ್ಷ ಶುಗರ್ಸ್ ಇಂದ ನಿಮಗೆ ಯಾಕೆ ಬಂತು, ಅದು ಲಾಭನಾ ಅದು ಸಾಲನಾ ಅಂತ ಕೇಳಿದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ನ ಕೇಳಿ ಹೇಳ್ತೀನಿ ಅಂತ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್. ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ನ ಕೇಳಿ ಹೇಳ್ತೀನಿ, ಹರ್ಷ ಶುಗರ್ಸ್ ನಿಂದ ನನಗೆ 8 ಕೋಟಿ ರೂಪಾಯಿ ಯಾಕೆ ಬಂತು ಅನ್ನೋದನ್ನು. ಹರ್ಷ ಶುಗರ್ಸ್ ಆರಂಭ ಮಾಡುವಾಗ ನಿಮಗೆ 16 ಕೋಟಿ ರೂಪಾಯಿ ಬರುತ್ತೆ. ಅದನ್ನ ಸಾಲವಾಗಿ ಪಡೆದ್ರ ಅಥವಾ ಈ ಹಿಂದೆ ಕೊಟ್ಟಿದ್ದ ಸಾಲದ ಮರುಪಾವತಿಯ? 16 ಕೋಟಿ ರೂಪಾಯಿಗೆ ಆನ್ಸರ್ ಮಾಡಿ. ಆ 16 ಕೋಟಿ ರೂಪಾಯಿ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಲಿಂಕ್ ಆಗ್ತಾ ಇದೆ. 16 ಕೋಟಿ ರೂಪಾಯಿ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಲಿಂಕ್ ಆಗ್ತಾ ಇದೆ. ಪ್ಲೀಸ್ ಎಕ್ಸ್ಪ್ಲೇನ್ ದಿಸ್ ಅಂತ ಕೇಳಿದ್ರು. ಹರ್ಷ ಶುಗರ್ಸ್ ಆರಂಭಿಸೋದಕ್ಕೆ ದೊಡ್ಡ ಮೊತ್ತದ ಸಾಲ ಬೇಕಾಗಿತ್ತಲ್ಲ, ಆ ಸಾಲವನ್ನು ಪಡೆಯೋದಕ್ಕೆ ಕಂಪನಿಗೆ ಬಂಡವಾಳ ತೋರಿಸಬೇಕಾಗಿತ್ತು. ಆ ಬಂಡವಾಳ ತೋರಿಸೋದಕ್ಕೆ 16 ಕೋಟಿ ರೂಪಾಯಿ ಬರುತ್ತೆ. ಅದು ಎಲ್ಲಿಂದ ಬಂತು? ಅದಕ್ಕೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ, ಸ್ವಲ್ಪ ಸಮಯ ಕೊಡಿ. ಇಡಿ ಕೇಳಿದ ಎರಡನೇ ಅತ್ಯಂತ ಗಂಭೀರವಾದ ಪ್ರಶ್ನೆ ಇದಾಗಿತ್ತು. 7 ಕೋಟಿ ರೂಪಾಯಿ ಹಣಕಾಸಿನ ವ್ಯವಹಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಇಂದ ಡಿ ಕೆ ಶಿವಕುಮಾರ್ ಅವರಿಗೆ ಹೋಗಿದ್ದರ ಬಗ್ಗೆ ಮಾಹಿತಿಗಳು ಸಿಕ್ಕಿದೆ ಇಡಿಗೆ. 7 ಕೋಟಿ ರೂಪಾಯಿ ಹೊಸ ಬೆಳಕು ಅನ್ನುವಂತಹ ಒಂದು ಯೋಜನೆ ನಡೀತಾ ಇತ್ತು. ರಿಯಾಯಿತಿ ದರದಲ್ಲಿ ಎಲ್ಇಡಿ ಬಲ್ಬ್ಗಳನ್ನು ಹಂಚಲಾಗ್ತಾ ಇತ್ತು. ಆ ಬಲ್ಬ್ ಹಂಚುವ ಕಾಂಟ್ರಾಕ್ಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಒಡೆತನದ ಕಂಪನಿಗೆ ಸಿಕ್ಕಿರುತ್ತೆ. ಆ ಕಂಪನಿಯ ಅಫಿಷಿಯಲ್ ಅಕೌಂಟ್ ನಿಂದ ದುಡ್ಡು ಟ್ರಾನ್ಸ್ಫರ್ ಆಗಿದೆ. ವೀಕ್ಷಕರು ಅರ್ಥ ಮಾಡಿಕೊಳ್ಳಬೇಕಿದನ್ನ. ಹೊಸ ಬೆಳಕು ಅನ್ನುವಂತಹ ಯೋಜನೆ ನಡೀತಾ ಇರುತ್ತೆ, ಎಲ್ಇಡಿ ಬಲ್ಬ್ಗಳನ್ನ ರಿಯಾಯಿತಿ ದರದಲ್ಲಿ ಹಂಚುವಂಥದ್ದು. ಹಾಗೆ ಹಂಚುವ ಕಾಂಟ್ರಾಕ್ಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಒಡೆತನದ ಕಂಪನಿಗೆ ಸಿಕ್ಕಿರುತ್ತೆ. ಆ ಕಂಪನಿಯ ಅಧಿಕೃತ ಅಕೌಂಟ್ನಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಸುಮಾರು 7 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಆ ವ್ಯವಹಾರ ಯಾಕಾಯ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಂತೆ. ಇನ್ನು ಹರ್ಷ ಶುಗರ್ಸ್ ಕಂಪನಿಯನ್ನ ಆರಂಭಿಸೋದಕ್ಕೆ 49 ಕೋಟಿ ರೂಪಾಯಿ ಮೂಲ ಬಂಡವಾಳವನ್ನ ಹೇಗೆ ಎಲ್ಲಿಂದ ಎತ್ತಿದ್ರಿ? ಮೂಲ ಬಂಡವಾಳಕ್ಕೆ ಲೆಕ್ಕ ಕೊಡಿ. ಇದಕ್ಕೊಂದು ವಿಚಿತ್ರವಾದಂಥ ಉತ್ತರ ಕೊಟ್ಟು ಬಂದಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್. ಈ ಪ್ರಶ್ನೆಗೆ ಹರ್ಷ ಶುಗರ್ಸ್ ಆರಂಭಿಸುವಾಗ ಮೂಲ ಬಂಡವಾಳವಾಗಿ 49 ಕೋಟಿ ರೂಪಾಯಿಗಳನ್ನ ಎಲ್ಲಿಂದ ತಂದ್ರಿ ಅಂದ್ರೆ ವಿಚಿತ್ರ ಉತ್ತರವೊಂದನ್ನ ಕೊಟ್ಟು ಬಂದಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್. ನನಗೆ ಆಪ್ತರಾದಂತಹ ರಾಜಕಾರಣಿಗಳು, ಸ್ನೇಹಿತರು ಮತ್ತು ಹಿತೈಷಿಗಳಿಂದ 49 ಕೋಟಿ ರೂಪಾಯಿ ಸಂಗ್ರಹಿಸಿದ್ದೇನೆ. ನಾನೊಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟಾಗ ಸುಮಾರು 50 ಜನ ಹಿತೈಷಿಗಳು ನನಗೆ ಧನ ಸಹಾಯ ಮಾಡಿದ್ದಾರೆ ಹರ್ಷ ಶುಗರ್ಸ್ ಅನ್ನ ಆರಂಭಿಸೋದಕ್ಕೆ. ಹಾಗಾದ್ರೆ ಆ 50 ಜನರ ಲಿಸ್ಟ್ ಕೊಡಿ ಅಂತ ಕೇಳ್ತು ಇಡಿ. ಆ 50 ಜನ ತಮ್ಮ ಟ್ಯಾಕ್ಸ್ ರಿಟರ್ನ್ಸ್ ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರರಿಗೆ ಕೊಟ್ಟಿರುವ ಸಾಲವನ್ನ ಮೆನ್ಷನ್ ಮಾಡಿದಾರಾ? ಆ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಹೆಬ್ಬಾಳ್ಕರ್ ಮೇಡಮ್. ನನ್ನ ಹಿತೈಷಿಗಳು ಮತ್ತು ಸ್ನೇಹಿತರು, ನಾನೊಂದು ಬಿಸ್ನೆಸ್ ಮಾಡೋದಕ್ಕೆ ಹೊರಟಿದ್ದೀನಿ ಅಂದಾಗ ನನಗೆ ಧನ ಸಹಾಯ ಮಾಡಿದ್ದಾರೆ. ನೆನಪಿರಲಿ, ಸಾಲ ಅಂತ ಹೇಳೋದಿಲ್ಲ ಇದನ್ನ ಹೆಬ್ಬಾಳ್ಕರ್ ಮೇಡಮ್ ಅವರು, ಧನ ಸಹಾಯ ಮಾಡಿದ್ದಾರೆ 49 ಕೋಟಿ ರೂಪಾಯಿಗಳು. ಅವರು ಯಾರು 50 ಜನ, ಅವರ ಲಿಸ್ಟ್ ಕೊಡಿ ಅಂದ್ರೆ ನನಗೊಂದು ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾರೆ. ಎರಡು 2015 ಹರ್ಷ ಶುಗರ್ಸ್ ಆರಂಭ ಆದಂಥದ್ದು.
ಆಗ ಮೂಲ ಬಂಡವಾಳಕ್ಕೆ ಯಾರ್ಯಾರು ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು ಲೆಕ್ಕ ಕೊಡಿ ಅಂತ ಕೇಳ್ತಾ ಇದೆ ಇಡಿ. ನಿನ್ನೆ 9 ಗಂಟೆ ಇವತ್ತು 7.5 ಗಂಟೆ ಒಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಇಡಿ ಪ್ರಶ್ನೆ ಮಾಡಿದ್ರು. ನೂರಾರು ಪುಟಗಳ ದಾಖಲೆಗಳನ್ನ ಎದುರಿಗಿಟ್ಕೊಂಡೇ ಪ್ರಶ್ನೆ ಕೇಳ್ತಾ ಇದೆ ಇಡಿ. ಇದರ ಅಂತ್ಯದಲ್ಲಿ ಇನ್ನೊಂದು ಮಹಾ ಎಕ್ಸ್ಕ್ಲೂಸಿವ್ ಕೊಡ್ತಾ ಇದೀವಿ. ಇನ್ನೊಂದು ಮಹಾ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಂದ್ರೆ ಇದು ಸೋಮವಾರದಿಂದ ಡಿ ಕೆ ಶಿವಕುಮಾರ್ ಆಸ್ತಿ ಮುಟ್ಟುಗೋಲು ಪ್ರಕ್ರಿಯೆಯನ್ನ ಆರಂಭಿಸಲಾಗುತ್ತೆ. ಡಿಕೆ ಶಿವಕುಮಾರ್ ಅವರಿಗೆ ಸೇರಿದ ಆಸ್ತಿಗಳನ್ನು ಅಟ್ಯಾಚ್ ಮಾಡಿಕೊಳ್ಳುವ ಪ್ರಕ್ರಿಯೆ ಸೋಮವಾರದಿಂದ ಆರಂಭ ಆಗುತ್ತೆ. ಯಾವ ಯಾವ ಆಸ್ತಿಗಳು ಇಡಿ ತನಿಖೆಯಲ್ಲಿ ಅಕ್ರಮ ಅಂತ ಪ್ರೂವ್ ಆಗಿದೆಯೋ ಆ ಆಸ್ತಿಗಳನ್ನ ಅಟ್ಯಾಚ್ ಮಾಡಿಕೊಳ್ಳುವ ಪ್ರಕ್ರಿಯೆ ಸೋಮವಾರದಿಂದ ಆರಂಭ ಆಗುತ್ತೆ. ಒಂದು ಸಲ ಅಟ್ಯಾಚ್ ಮಾಡಿಕೊಂಡ ನಂತರ ಆಸ್ತಿ ಖರೀದಿಗೆ ಹಾಕಲಾದಂಥ ಹಣ ನಿಯತ್ತಿನಿಂದ ದುಡಿದಂಥದ್ದು ಅಂತ ಪ್ರೂವ್ ಮಾಡಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರರಿಗೆ 180 ದಿನಗಳ ಅವಕಾಶವನ್ನು ಕೊಡ್ತಾರೆ. ಇಡಿಯ ಡೈರೆಕ್ಟರ್ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಈ ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ. 180 ದಿನಗಳ ಅವಕಾಶವನ್ನ ಕೊಡಲಾಗುತ್ತೆ ಆನಂತರ ಡಿ ಕೆ ಶಿವಕುಮಾರರಿಗೆ. ಅಕ್ರಮ ಸಂಪಾದನೆಯಿಂದ ಖರೀದಿಸಲಾದ ಆಸ್ತಿಗಳ ಮುಟ್ಟುಗೋಲು ಪ್ರಕ್ರಿಯೆ ಸೋಮವಾರ ಆರಂಭ ಆಗುತ್ತೆ. ಆನಂತರ 180 ದಿನಗಳ ಅವಕಾಶ ಕೊಡಲಾಗುತ್ತೆ ಆಸ್ತಿ ಖರೀದಿಗೆ ಬಳಸಲಾದ ಹಣ ಅಕ್ರಮ ಸಂಪಾದನೆಯಾಗಿರಲಿಲ್ಲ, ನಿಯತ್ತಿನ ದುಡಿಮೆಯಾಗಿತ್ತು ಅಂತ ಪ್ರೂವ್ ಮಾಡೋದಕ್ಕೆ. ಅದರ ಜೊತೆಗೆ ಹರ್ಷ ಶುಗರ್ಸ್ ಅನ್ನ ಅಟ್ಯಾಚ್ ಮಾಡಿಕೊಳ್ಳೋದಕ್ಕೆ ಇರುವಂತ ಪಾಸಿಬಿಲಿಟಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಇಡಿ ಕಚೇರಿಯಲ್ಲಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮತ್ತು ಅವರ ತಮ್ಮ ಡೈರೆಕ್ಟರ್ ಆಗಿರುವಂತಹ ಹರ್ಷ ಶುಗರ್ಸ್ ಅನ್ನ ಇಡಿ ಕೇಸ್ನಲ್ಲಿ ಅಟ್ಯಾಚ್ ಮಾಡಿಕೊಳ್ಳೋದಕ್ಕಾಗತ್ತಾ ಅನ್ನೋದರ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರ ಆಸ್ತಿ ಅಟ್ಯಾಚ್ ಮಾಡಿಕೊಳ್ಳುವ ಪ್ರಕ್ರಿಯೆ ಸೋಮವಾರದಿಂದ ಆರಂಭ ಆಗುತ್ತೆ. 180 ದಿನಗಳ ಕಾಲಾವಕಾಶವನ್ನು ಕೊಡಲಾಗುತ್ತೆ ಆಸ್ತಿಗಳನ್ನ ಇಡಿ ಅಟ್ಯಾಚ್ಮೆಂಟ್ ಇಂದ ಬಿಡಿಸಿಕೊಳ್ಳೋದಕ್ಕೆ. 180 ದಿನ ಅಂದ್ರೆ 6 ತಿಂಗಳ ಕಾಲಾವಕಾಶವನ್ನ ಕೊಡಲಾಗುತ್ತೆ. ಇದಾಗಿತ್ತು ಸುವರ್ಣ ನ್ಯೂಸ್ ನ ಸೂಪರ್ ಎಕ್ಸ್ಕ್ಲೂಸಿವ್ ಅಂದ್ರೆ ಇದು ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.